ನಾವು ಪೊಲೀಸರು, ನಾವು ಪೊಲೀಸರು, ಇದು ಬ್ರಿಟಿಷರು ನಮಗಿಟ್ಟ ಹೆಸರು, ಇದು ಬ್ರಿಟಿಷರು ನಮಗಿಟ್ಟ ಹೆಸರು, ಇದಕ್ಕೂ ಮೊದಲು ನಾವಾಗಿದ್ದೆವು ಪಟೇಲರು, ಅಮೀನರು, ಹವಾಲ್ದಾರರು. ಒಂದು ತಾಯಿ ತನ್ನ ಮಗುವಿಗೆ, 9 ತಿಂಗಳ ಮಗುವಿಗೆ ಹಾಲು ಕುಡಿಸ್ತಾ ಇದ್ದಾಳೆ. ಆ ಮಗು ಭಾಳ ಸಂತೋಷದಿಂದ ಅಂತೇಳಿ ಹಾಲನ್ನು ಎಳ್ಕೊಂಡಿದೆ. ಆವಾಗ ಸಾವು ಬಂದಿದೆ. ಆ ಮಗು ತಾಯಿಯ ಎದೆಯಿಂದ ಆ ಮಗುನ ಬಾಯಿನ ಹಿಂಗೆ ಬಿಡಿಸ್ತಾ ಇದ್ದೀನಿ, ಬಿಡಿಸ್ತಾ ಇದ್ದಾಗ ಆ ಮಗು ಬಾಯಿಯಿಂದ ಹಾಲು ಹೊರಗೆ ಬರ್ತಾ ಇದೆ. ಆ ತಾಯಿಯ ಮಲೆ ತೊಟ್ಟಿನಲ್ಲಿ ಅವಳು ಆ ಮಗು ಎಳ್ಕೊಂಡು ಫೋರ್ಸಿಗೆ ಬಂದು ಸ್ಟಾಕ್ ಆಗಿತ್ತಲ್ಲ ಆ ಮಗು ಹಾಲು, ಅದು ನೇರವಾಗಿ ನನ್ನ ಮುಖಕ್ಕೆ ಚಿಮ್ಮುತ್ತೆ. ತಾಯಿ ತನ್ನ ಮಗುನ ಕಂಕ್ಳಲ್ಲಿ ಹೊತ್ಕೊಂಡು ಗದ್ದೆ ಮಧ್ಯದಲ್ಲಿ ರಾತ್ರಿ 9 ಗಂಟೆಯಲ್ಲಿ ಓಡ್ತಾ ಇದ್ದಾಳೆ ತನ್ನ ಜೀವ ಉಳಿಸ್ಕೊಳ್ಳಿಕ್ಕೆ. ಅವಳು ಹಿಂದೆ ಅವಳನ್ನ ಹೊಡಿಬೇಕು ಅಂತೇಳಿ ಒಂದಿಷ್ಟು ಮತಾಂಧರ ಗುಂಪು ಬೆಂಕಿ ಹಚ್ಕೊಂಡು ಓಡ್ತಾ ಇದ್ದಾರೆ. ಓಡ್ತಾ ಇರ್ಬೇಕಾದ್ರೆ ದಾರಿ ಕಂಕ್ಳಲ್ಲಿದ್ದ 9 ತಿಂಗಳ ಮಗು ಕೆಳಗೆ ಬಿದ್ದುಬಿಡುತ್ತೆ ಗದ್ದೆ ಒಳಗೆ. ಹಿಂದೆಗಡೆ ಬರ್ತಕ್ಕಂಥ ಗಂಡ ಕಾಲಲ್ಲಿ ತುಳಿದು ಬಿಡ್ತಾನೆ ಆ ಮಗುನ, ಅದು ಇಲ್ಲಿವರೆಗೂ ಊದ್ಕೊಂಡು ಹೋಗ್ಬಿಡುತ್ತೆ. ಅಕ್ಕಿ ತಿಂಡಿ ತಗೊಂಡು ಅದಕ್ಕೆ ಪಾಯ್ಸನ್ ಬೆರೆಸ್ಕೊಂಡು ಅದು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೆ. ಎರಡು ಗುಕ್ಕು ತಿನ್ನಬೇಕಾದ್ರೆ ಈ ಕವನ ಕಾಣ್ತು, ನಾನು ಹಿಂಗೆ ಸರಿಸಿ ಓದಿದೆ. ಓದಿದ ತಕ್ಷಣ ನನಗೆ ಬದುಕಬೇಕು ಅಂತ ಆಸೆ ಆಯಿತು. ಅದಕ್ಕೆ ಬಾಯಲ್ಲಿ ಬೆರಳಿಟ್ಕೊಂಡು ವಾಂತಿ ಮಾಡ್ಕೊಂಡು ಬದುಕ್ತೆ ಸರ್. ಇದು ಗುಲ್ಬರ್ಗದಲ್ಲಿ ನಡೆದಂಥ ಘಟನೆ. ಒಂದು ಅಪಘಾತ ಆಗಿತ್ತು. ಆ ಅಪಘಾತದಲ್ಲಿ 14 ಜನ ಸತ್ತೋದ್ರು. 14 ಜನ ಸತ್ತೋದಾಗ ನಾನು ತಕ್ಷಣ ಸ್ಥಳಕ್ಕೋಗಿ ಆ ಸತ್ತವರ ಎಣೆಗಳನ್ನು ಬೇರ್ಪಡಿಸ್ತಾ ಇದ್ದೆ. ಅದು ಒಂದು ಲಾರಿ, ಕಲ್ಲಿನ ಲಾರಿ. ಲಾರಿ ಮೇಲೆ ಇವ್ರು ಕೂತಿದ್ದಾರೆ, ಕೆಳಗೆಲ್ಲ ಬಿದ್ದರೆ ಅವ್ರ ಮೇಲೆ ಕಲ್ಲು ಬಿದ್ದಿದ್ದಾವೆ. ಆ ಕಲ್ಲುಗಳೆಲ್ಲ ತೆಗೆದು ಎಣೆಗಳನ್ನು ಬೇರ್ಪಡಿಸ್ತಾ ಇದ್ದೆ. 12 ಎಣೆಗಳನ್ನು ಬೇರ್ಪಡಿಸ್ತೆ ನಾನು. ಇನ್ನು 2 ಎಣೆ ಬೇರ್ಪಡಿಸ್ಬೇಕಾದ್ರೆ ಭಯಾನಕವಾದ ದೃಶ್ಯ. ಒಂದು ತಾಯಿ ತನ್ನ ಮಗುವಿಗೆ, 9 ತಿಂಗಳ ಮಗುವಿಗೆ ಹಾಲು ಕುಡಿಸ್ತಾ ಇದ್ದಾಳೆ. ಆ ಮಗು ಭಾಳ ಸಂತೋಷದಿಂದ ಅಂತೇಳಿ ಹಾಲನ್ನು ಎಳ್ಕೊಂಡಿದೆ. ಆವಾಗ ಸಾವು ಬಂದಿದೆ. ಆ ಮಗು ತಾಯಿಯ ಎದೆಯಿಂದ ಆ ಮಗುನ ಬಾಯಿನ ಹಿಂಗೆ ಬಿಡಿಸ್ತಾ ಇದ್ದೀನಿ, ಬಿಡಿಸ್ತಾ ಇದ್ದಾಗ ಆ ಮಗು ಬಾಯಿಯಿಂದ ಹಾಲು ಹೊರಗೆ ಬರ್ತಾ ಇದೆ. ಆ ತಾಯಿಯ ಮಲೆ ತೊಟ್ಟಿನಲ್ಲಿ ಅವಳು ಆ ಮಗು ಎಳ್ಕೊಂಡು ಫೋರ್ಸಿಗೆ ಬಂದು ಸ್ಟಾಕ್ ಆಗಿತ್ತಲ್ಲ ಆ ಮಗು ಹಾಲು, ಅದು ನೇರವಾಗಿ ನನ್ನ ಮುಖಕ್ಕೆ ಚಿಮ್ಮುತ್ತೆ. ಹತ್ತುಬಿಟ್ಟೆ ನಾನು. ಆವಾಗ ಬರೆದ ಕವನ ಇದು. ಸಾವೇ, ಎಲ್ಲಿರುವೆ, ಹೇಗಿರುವೆ, ಕಳೆದೆಷ್ಟೋ ವರ್ಷಗಳಿಂದ ನಾನಿನ್ನ ಕಾಯುತ್ತಿರುವೆ, ಕೈ ಮುಗಿದು ಕರೆದರೂ ನಿನ್ನ ಬಳಿಗೆ ಬಾರದಿರುವೆ, ಕರೆಯದವರ ಬಳಿಗೆ ನೀನೇಕೆ ಓಡೋಡಿ ಹೋಗುವೆ, ಆ ಮಗು ನಿನ್ನನ್ನು ಕರೆದಿತ್ತೆ, ಯಾಕೆ ಓದೆ ಅಲ್ಲಿ ನೀನು. ಸಾವಿನಂಚಿನಲ್ಲಿ ಕತ್ತಿ ಅಲುಗಿನಲ್ಲಿ ನಿಂತಿರುವ ಎಲೆ ಮನವೇ, ಮತ್ತೇಕೆ ಬೀಗುತ್ತಿರುವೆ, ಇಂದೋ ನಾಳೆಯೋ ನಿನ್ನ ಸರದಿ, ಆದರೂ ಒಪ್ಪಿಸುವೆ ಅಲ್ಲ ನಿನ್ನ ಸಾಧನೆಯ ವರದಿ ಅಂತೇಳಿ. ಇದು ಸೆಲೆಬ್ರೇಷನ್ ಆಫ್ ಡೆತ್ ಅಂತ, ಸಾವು ಮತ್ತು ಸಂಭ್ರಮ ಅಂತೇಳಿ. ಇದು ಸಾಂದರ್ಭಿಕವಾಗಿ ಆ ಇನ್ಸಿಡೆಂಟ್ ನೋಡಿದಾಗ ನನಗೆ ಅನಿಸಿದ್ದನ್ನು ಬರೆದಂಥ ಒಂದು ಕವನ ಇದು. ಒಂದು ಇನ್ನೊಂದು ಕಡೆ ಸಾಗರದಲ್ಲಿ ಒಂದು ಕಮ್ಯುನಿಯಲ್ ರೈಟ್ಸ್ ಆಗುತ್ತೆ. ಒಂದು ಕುಟುಂಬ, ತಾಯಿ ತನ್ನ ಮಗುನ ಕಂಕ್ಳಲ್ಲಿ ಹೊತ್ಕೊಂಡು ಗದ್ದೆ ಮಧ್ಯದಲ್ಲಿ ರಾತ್ರಿ 9 ಗಂಟೆಯಲ್ಲಿ ಓಡ್ತಾ ಇದ್ದಾಳೆ ತನ್ನ ಜೀವ ಉಳಿಸ್ಕೊಳ್ಳಿಕ್ಕೆ. ಅವಳು ಹಿಂದೆ ಅವಳನ್ನ ಹೊಡಿಬೇಕು ಅಂತೇಳಿ ಒಂದಿಷ್ಟು ಮತಾಂಧರ ಗುಂಪು ಬೆಂಕಿ ಹಚ್ಕೊಂಡು ಓಡ್ತಾ ಇದ್ದಾರೆ. ಓಡ್ತಾ ಇರ್ಬೇಕಾದ್ರೆ ದಾರಿ ಕಂಕ್ಳಲ್ಲಿದ್ದ 9 ತಿಂಗಳ ಮಗು ಕೆಳಗೆ ಬಿದ್ದುಬಿಡುತ್ತೆ ಗದ್ದೆ ಒಳಗೆ. ಹಿಂದೆಗಡೆ ಬರ್ತಕ್ಕಂಥ ಗಂಡ ಕಾಲಲ್ಲಿ ತುಳಿದು ಬಿಡ್ತಾನೆ ಆ ಮಗುನ, ಅದು ಇಲ್ಲಿವರೆಗೂ ಊದ್ಕೊಂಡು ಹೋಗ್ಬಿಡುತ್ತೆ. ತಿರುಗಿ ಆ ತಾಯಿ ನನ್ನ ಮಗನೇ ಅಂತೇಳಿ ಅದನ್ನು ಎತ್ಕೊಂಡು ಮತ್ತೆ ಓಡ್ತಾಳೆ. ಓಡಿದಾಗ ನಾವು 100 ಮೀಟ್ರ್ ಅಂತರದಲ್ಲಿ ಪ್ಯಾರಲಲ್ ರೋಡಲ್ಲಿದ್ದವರು ಏರ್ ಫೈರ್ ಮಾಡಿ ಈ ಮತಾಂಧರನ್ನು ಓಡಿಸಿ ಆ ತಾಯಿ ಮಗುನ ರಕ್ಷಣೆ ಮಾಡ್ತೀವಿ. ಆಗ ನನಗೆ ಆ ಸೀನನ್ನು ಬೆಳದಿಂಗಳ ಬೆಳಕಲ್ಲಿ ಆ ಮಗು ಹೂತೋಗಿ ಆ ಕೆತ್ಕೊಂಡು ಹೋದ ಸೀನ್ ನೋಡಿದಾಗ ಬರೆದಂಥ ಕವನ ಇದು. ಕರುಳ ಬಳ್ಳಿಯ ಕಂಕುಳಲಿ ಒತ್ತು, ಕರುಳ ಬಳ್ಳಿಯ ಕಂಕುಳಲಿ ಒತ್ತು, ಮತಾಂಧ ಮೂಡರ ಗದ್ದಲಕ್ಕೆ ಎದರಿ, ಗದ್ದೆ ಮಧ್ಯದಲ್ಲಿ ಬದು ಹಿಡಿದು ಓಡುತ್ತೀಯಳು ತಾಯಿ. ತಾಯಿ ಮಗಳ ರಕ್ಷಣೆಗೆ ಅವರ ಹಿಂದೆ ಹಿಂದೆ ಓಡುತ್ತೀಯನು ತಂದೆ. ಬೆಳದಿಂಗಳ ಸಾಕ್ಷಿ ಇಟ್ಟು, ಬೆಳದಿಂಗಳ ಸಾಕ್ಷಿ ಇಟ್ಟು, ಕೆಸರಿನಲ್ಲಿ ಹೂತ ಕಾಲನು ಮೇಲೆತ್ತುತ್ತ ಮುಂದೆ, ಮೇಲೆತ್ತುತ್ತ ಮುಂದೆ ಅಂತ. ಆ ಕುಟುಂಬವನ್ನು, ಅದು ಇನ್ನೂ ದೊಡ್ಡದಾಗಿದೆ ಕವನ, ಬಟ್ ಸಾಂದರ್ಭಿಕವಾಗಿ ಆ ಮಾತುಗಳದು ಆಗ ಬರೆದಂಥ ಕವನ. ಇಲ್ಲಿ ಕಾವ್ಯ ನನಗೆ ಹೇಗೆ ಅಂದರೆ, ಏನೇ ಒಂದು ಇನ್ಸಿಡೆಂಟ್ ನೋಡಿದರೆ
ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಾನವೀಯ ಸ್ಪರ್ಶ ಬಂದಾಗ ಬರೀಬೇಕು ಅನಿಸ್ತತೆ. ಆವಾಗ ನನ್ನೊಳಗಿನ ಕವಿ ಜಾಗೃತನಾಗ್ತಾನೆ. ಕವಿ ಜಾಗೃತನಾಗಿ ಕರ್ತವ್ಯವನ್ನು ಮರೆತು ಬರ್ಕಂತ ಕೂರೋದಿಲ್ಲ. ಆ ನನ್ನೊಳಗಿನ ಕವಿ ತನ್ನ ಕರ್ತವ್ಯವನ್ನು ಮುಗಿಸಿದ ಮೇಲೆ ಅವನಿಗೆ ಅವನದೇ ಆದ ಕವಿ ಸಮಯದಲ್ಲಿ ಇದನ್ನು ಬರಿತಾ ಹೋಗ್ತಾನೆ. ಹೀಗೆ ದಾಖಲಾದವು ನನ್ನೊಳಗಿನ ಎಲ್ಲ ಪದ್ಯಗಳು. ಈಗ ನಾನು ನನ್ನೂರಿನಲ್ಲಿ ಮಾರಿ ಹಬ್ಬ ಮಾಡಿದಾಗ ಬರೆದ ಕವನ ಹೇಳಿದೆ ನಾನು ನಿಮಗೆ. ಗಜ್ಜಡದ ಗುಡಿಯಲ್ಲಿ ಅರುಕು ಸೀರೆಯ ತೊಟ್ಟು ಒಡೆದ ವಿಗ್ರಹದಲ್ಲಿ ಅಡಗಿದ್ದಳು ಮಾರಿ. ಉತ್ಸವದ ನೆಪದಲ್ಲಿ ಗುಡಿಯ ಬಾಗಿಲ ಮುರಿದು ಹಾರಿ ಬಂದಳು ಮಾರಿ ಬಲಿಗಾಗಿ. ಪಾರಿ ಬೇಲಿಯ ದಾಟಿ ಹಾರಿ ಹೋಗುವುದು ಉಲಸು, ಉಣ್ಣಬೇಡಿ ರಣ್ಣ, ತಿಂದು ವಿಸರ್ಜಿಸಬೇಡಿ ರಣ್ಣ, ಹೀಗೆಂದು ಸಾರುವುದು ದುರ್ಬಲರ ಮನಸ್ಸು. ದೇವಿ ಒಲಿದರೆ ಊರಿಗೆ ಒಳಿತು, ಇಂತೆಂದು ಕಾಣುವರು ಕನಸು. ನಮ್ಮ ವೇದ ಗಾದೆಗೂ ದೂರದ ಪುರಾಣ ಸಂವಿಧಾನದಲ್ಲಿ ಬರೆದಿರದ ನಿರಪರಾಧಿ ಪಶುಬಲಿಗೆ ಹಾರಿ ಬರುವಳು ಮಾರಿ, ಬೇರೆ ಕಾಣದೆ ದಾರಿ. ನಮ್ಮ ಮಾರಿಗೋ ಕೇಕೆ ಗದ್ದಲದ ಉರಿಮೆ, ತಮಟೆಗಳ ಕೋಲು, ಮಚ್ಚುಗಳ ಬಹುಜನರ ಮೇಳ. ಮೌನವಾಗದು ಮಾರಿಗೆ ಗದ್ದಲವು ಪುರಜನರ ಖುಷಿಗೆ, ಸಸ್ಯಹಾರದ ಎಡೆ ಜೊತೆಗೆ ರಕ್ತ ಮಾಂಸದ ರುಚಿ ಬೇರೆ ಇವಳಿಗೆ. ದುರ್ಬಲರ ಅವನತಿಯು ಇದರೊಳಗೆ, ದುರ್ಬಲರ ಅವನತಿಯು ಇದರೊಳಗೆ, ಮಾರಿ ಬರುವಳು ಮಾರಿ ಪಾರಿ ಬೇಲಿ ಯಾರಿ ಬೇರೆ ಕಾಣದೆ ದಾರಿ ಅಂತ. ಹಿಂದೆ ಹಳ್ಳಿಗಳಲ್ಲಿ ಮಾರಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ದುರ್ಬಲವಾದ ಜನಾಂಗಕ್ಕೆ ಹಣ ಕೊಟ್ಟು ಅವ್ರು ಕೊಟ್ಟು ಹಬ್ಬ ಮಾಡಿಸ್ತಾ ಇದ್ರು. ಅವರು ಹಬ್ಬ ಮಾಡಿ ಆ ಹಬ್ಬದ ಖರ್ಚೆಲ್ಲ ಆದಮೇಲೆ ಅದ್ರ ಸಾಲ ಮಾಡಿದ್ರಲ್ಲ, ಆ ಸಾಲ ತೀರ್ಸೋಕ್ಕೆ ಇವ್ರ ಮನೆಯಲ್ಲಿ ಜೀತ ಇರ್ತಾ ಇದ್ರು. ಇದ್ರ ಹಿಂದಿನ ಸತ್ಯ ಅದು. ದುರ್ಬಲರ ಅವನತಿ ಇದರೊಳಗೆ ಅಂದರೆ ದುರ್ಬಲರಿಗೆ ಅಮಿಷಗಳನ್ನು ತೋರಿಸಿ ದುರ್ಬಲಗಳನ್ನು ತಮ್ಮ ಸ್ವಾರ್ಥಕ್ಕೆ ದುರ್ಬಳಕೆ ಮಾಡತಕ್ಕಂಥ ಒಂದು ಹಬ್ಬವೇ ಮಾರಿ ಹಬ್ಬ. ಅದನ್ನು ನಿಲ್ಲಿಸಿ ಅಂತ ನಮ್ಮೂರಿನಲ್ಲಿ ಮಾಡಿ ಕೊನೆಗೆ ನಮ್ಮೂರು ಜನ ಅದಕ್ಕೆ ಸ್ಪಂದಿಸಿ 79ನೇ ಇಸ್ವಿಯಲ್ಲಿ ಹಬ್ಬ ಮಾಡಿದರು. ಅದೊಂದು ವರ್ಷ 80ರಿಂದ 80ವರೆಗೂ ನಮ್ಮೂರಲ್ಲಿ ಮಾರಿ ಹಬ್ಬ ಮಾಡ್ತಾಯಿಲ್ಲ. ಇದು ಒಂದು ಘಟನೆ. ಇನ್ನೊಂದು ಆತ್ಮಹತ್ಯೆ ಅಂತೇಳಿ ಒಂದು ಕವಿತೆ ಬರೆದಿದ್ದೆ ನಾನು. ಆತ್ಮಹತ್ಯೆ ಅಂತೇಳಿ ಅದು ದುಶ್ಚಟಕ್ಕೆ ಬಲಿಯಾಗಿ ದುರ್ಬುದ್ಧಿ ಹೆಚ್ಚಾಗಿ ಧರ್ಮವನ್ನು ಮರೆತಾಗ ಕರ್ಮವನ್ನು ಮಾಡಿ ಜೀವನದ ಮರ್ಮವನ್ನು ತಿಳಿಯಲೆತ್ನಿಸದೆ ಬದುಕನ್ನು ಅಂತ್ಯಗೊಳಿಸಿಕೊಳ್ಳುವುದೇ ಆತ್ಮಹತ್ಯೆ ಅಂತ ಅದೊಂದು ಕವಿತೆ. ಅದನ್ನು ನಾನು ಬರೆದಿದ್ದೆ. ಅದು ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಸೊ ಅದೊಂದು ಒಂದು ಕಡೆ ಪ್ರಕಟ ಆಗಿದೆ. ಸೊ ಈ ನಾನು ಬಿಜಾಪುರ ಎಸ್ ಪಿ ಇದ್ದಾಗ ಒಬ್ಬ DY SP ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದ. ಸರ್, ಇವನು ಸಾಯ್ಲಿಕ್ಕೆ ಹೋಗಿದ್ದ, ನಾನು ಇವನನ್ನು ರಕ್ಷಣೆ ಮಾಡಿ ಕರ್ಕೊಂಬಂದಿದ್ದೀನಿ, ನೋಡಿ ಸರ್ ಇದು ಇವನ ಹತ್ರ ಒಂದು ಚೀಟಿ ಇದೆ, ಈ ಚೀಟಿ ಇವನು ಜೀವ ಉಳಿಸ್ತು ಅಂತೇಳಿ ಆ ಚೀಟಿಯನ್ನು ನನ್ನ ಕಡೆ ಕೊಟ್ಟ. ಅವನು ನೋಡ್ತೀನಿ ಅದು ಇದೆ, ದುಶ್ಚಟಕ ಬಲಿಯಾಗಿ ದುರ್ಬುದ್ಧಿ ಹೆಚ್ಚಾಗಿ ಅಂತ ನನ್ನ ಕವನ. ಕೆಳಗಡೆ ಕೇಳಿದೆ ಇದು ಹೆಂಗೆ ಸಿಕ್ತು ನಿನಗಂತ. ಇಲ್ಲ ಸರ್, ನಾನು ಭಾಳ ಸಾಲ ಮಾಡಿದ್ದೆ, ಸಾಯ್ಬೇಕು ಅಂತ ಹೋಗಿ ಒಂದು ಹೋಟ್ಲಲ್ಲಿ ಮಂಡಕ್ಕಿ ತಿಂಡಿ ತಗೊಂಡು ಅದಕ್ಕೆ ಪಾಯ್ಸನ್ ಬೆರೆಸ್ಕೊಂಡು ಅದು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೆ. ಎರಡು ಗುಕ್ಕು ತಿನ್ನಬೇಕಾದ್ರೆ ಈ ಕವನ ಕಾಣ್ತು. ನಾನು ಹಿಂಗೆ ಸರಿಸಿ ಓದಿದೆ. ಓದಿದ ತಕ್ಷಣ ನನಗೆ ಬದುಕಬೇಕು ಅಂತ ಆಸೆ ಆಯಿತು. ಅದಕ್ಕೆ ಬಾಯಲ್ಲಿ ಬೆರಳಿಟ್ಕೊಂಡು ವಾಂತಿ ಮಾಡ್ಕೊಂಡು ಬದುಕ್ತೆ ಸರ್, ಬದುಕಿ ಎಲ್ಲ ಕಷ್ಟಪಟ್ಟು ದುಡ್ಡು ಸಾಲ ತೀರಿಸ್ತೆ ಸರ್. ಈ ಬಡ್ಡಿ ಮಕ್ಕಳು ಮತ್ತೆ ನನಗೆ ಬಡ್ಡಿ ಕೊಡು ಅಂತೇಳಿ ಬೆನ್ನತ್ತಿದ್ರು. ಅದಕ್ಕೆ ಮತ್ತೆ ಸಾಯಕ್ಕೆ ಹೋಗಿದ್ದೆ ಸರ್, ಇವರು ನನ್ನ ಕರ್ಕೊಂಬಂದ್ರು ಉಳಿಸಿ ಅಂತೇಳಿ ಹೇಳ್ತಾನವನು. ಆ ಕವಿತೆ ತೆಗೆದು ನೋಡಿದ್ರೆ ನಾನೇ ಬರೆದ ಕವಿತೆ. ಎಲ್ಲಿಯ ಕವಿತೆ, ಎಲ್ಲಿಯ ಹೋಟ್ಲು, ಎಲ್ಲಿಯ ತಿಂಡಿ, ಎಲ್ಲಿಯ ವ್ಯಕ್ತಿ, ಎತ್ತಣಿಂದ ಎತ್ತ ಸಂಬಂಧ. ಹಾಂ ನೋಡಿ, ಒಂದು ಕವಿತೆಗೆ ಒಬ್ಬ ವ್ಯಕ್ತಿಯ ಜೀವ ಉಳಿಸೋ ಶಕ್ತಿ ಇದೆಯಾ ಅಂದರೆ ನನ್ನ ಕವಿತೆಗೆ ಇದಕ್ಕಿಂತ ಇನ್ನೇನು ಬೇಕು ಪುಣ್ಯ ಸಾರ್ಥಕತೆ? ವಾಟ್ ಎ ಕೋಇನ್ಸಿಡೆನ್ಸ್ ಅಂತ. ಬರೆದ ಕವಿತೆ ಬರೆದ ವ್ಯಕ್ತಿಯ ಮುಂದೆ ಒಬ್ಬ ಅವನು ರೂಪಕವಾಗಿ ಬರೆದು ನಿಲ್ತಾನೆ ಅಂದರೆ ಅದು ಎಂಥ ಇದಲ್ವಾ. ಸೊ ಅದು ಒಂದು ಮರೆಯಲಾಗದ ಘಟನೆ ನನ್ನ ಜೀವನದಲ್ಲಿ. ಇವತ್ತು ನೀವು ನಾನೊಂದು ಇದನ್ನು ಕೊಡ್ತೀನಿ ನಿಮಗೆ, ನಂಬರ್ ಕೊಡ್ತೀನಿ, ಮುತ್ತುರಾಜ್ ಅಂತ DSP ಇದ್ದಾರೆ, ಅವ್ರು ಕೇಳಿ, ನೀವು ಅವ್ರು ಹೇಳ್ತಾರೆ, ಅವರೇ ಅವನು ಕರ್ಕೊಂಬಂದಿದ್ದು. ಬಿಜಾಪುರ ಜಿಲ್ಲೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಪೊಲೀಸರನ್ನು ಅತಿ ಕೇವಲವಾಗಿ ಪೊಲೀಸರ ಬಗ್ಗೆ ಮಾತಾಡಿದ. ಆವಾಗ ಅವರಿಗೆ ಪೊಲೀಸರ ಇತಿಹಾಸ ಮತ್ತು ಪರಂಪರೆಯನ್ನು ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಇದೊಂದು ಸಣ್ಣ ಕವಿತೆಯನ್ನು ಬರೆದಿದ್ದೆ ನಾನು. ನಾವು ಪೊಲೀಸರು, ನಾವು ಪೊಲೀಸರು, ಇದು ಬ್ರಿಟಿಷರು ನಮಗಿಟ್ಟ ಹೆಸರು, ಇದು ಬ್ರಿಟಿಷರು ನಮಗಿಟ್ಟ ಹೆಸರು. ಇದಕ್ಕೂ ಮೊದಲು ನಾವಾಗಿದ್ದೆವು ಪಟೇಲರು, ಅಮೀನರು, ಹವಾಲ್ದಾರರು. ಇದಕ್ಕೂ ಮೊದಲು ನಾವಾಗಿದ್ದೆವು ಪಟೇಲರು, ಕೊತ್ವಾಲರು, ಅಮೀನರು, ಹವಾಲ್ದಾರರು. ಚಡ್ಡಿ ತೊಟ್ಟಿದ್ದ ನಮಗೆ ಪ್ಯಾಂಟ್ ತೊಡಿಸಿದ್ದು ಜವಾಹರ್ಲಾಲ್ ನೆಹರು. ಚಡ್ಡಿ ತೊಟ್ಟಿದ್ದ ನಮಗೆ ಪ್ಯಾಂಟ್ ತೊಡಿಸಿದ್ದು ಜವಾಹರ್ಲಾಲ್ ನೆಹರು.
ನಮ್ಮದು ಪಂಪ ಪರಂಪರೆ, ನಮ್ಮದು ಪಂಪ ಪರಂಪರೆ. ಪಂಪ ನಮ್ಮ ಹಾಗೆ ಕಲಿಯೂ ಹೌದು, ಕವಿಯೂ ಹೌದು. ಪಂಪ ನಮ್ಮ ಹಾಗೆ ಕಲಿಯೂ ಹೌದು, ಕವಿಯೂ ಹೌದು. ಪಂಪ ಬರೆದದ್ದು ಮಹಾಭಾರತ, ಪೊಲೀಸರು ಬರೆಯುತ್ತಿರುವುದು ಮನೆ ಮನೆ ಭಾರತ FIR. ಇದು ಅವತ್ತು ಬರೆದಂಥ ಕವನ. ಇದು ನನ್ನ ಮೊಟ್ಟ ಮೊದಲ ಕವನ ಸಂಕಲನ, 2002 ಬಿಡುಗಡೆಯಾಗಿದ್ದು. ಇದರ ಮೊದಲನೇ ಕವಿತೆಯೇ ಬರಡು ಭೂಮಿಯ ಸತ್ಯಗಳು. ಬಚ್ಚಿಟ್ಟ ಸತ್ಯಗಳು, ಬಿಚ್ಚಿಡಲಾಗದ ಸತ್ಯಗಳು, ಮುಚ್ಚಿಟ್ಟು ಮಲಿನವಾದ ಸತ್ಯಗಳು, ನನ್ನೊಳಗೆ ಉದುಗಿರುವ ಸತ್ಯಗಳು, ನಾನು ಕಾಲ ಬಂದಾಗ ಅನಿವಾರ್ಯವಾಗಿ ಹೇಳಲೇಬೇಕಾದ ಸತ್ಯಗಳು, ಇವು ಬರಡು ಭೂಮಿಯ ಸತ್ಯಗಳು, ಬರಡು ಭೂಮಿಯ ಸತ್ಯಗಳು. ನನ್ನ ಹುಟ್ಟಿನೊಂದಿಗೆ ಅಂಟಿಕೊಂಡು ಬಂದ ಸತ್ಯಗಳು, ಕಾಲಕಾಲಕ್ಕೆ ನನ್ನನ್ನು ಪ್ರಶ್ನಿಸುವ ಸತ್ಯಗಳು, ಹಸಿವು ಅಂಬಲಿಸಿದಾಗ ಜೀವಸತ್ವವು ತುಂಬಿ ಪುಟಿದೇಳುವ ಸತ್ಯಗಳು, ನನ್ನ ಅಂತರಂಗದ ಸತ್ಯಗಳು, ಬರಡು ಭೂಮಿಯ ಸತ್ಯಗಳು, ಬರಡು ಭೂಮಿಯ ಸತ್ಯಗಳು. ನನ್ನನ್ನು ಪ್ರಶ್ನಿಸುವ ಸತ್ಯಗಳಿಗೆ ಉತ್ತರ ಹೇಳಲು ಪರಿತಪಿಸುವಾಗ ಗಹಗಹಿಸಿ ನಗುವ ಸತ್ಯಗಳು, ನನ್ನ ಬದುಕಿನ ಅರ್ಥ ಸಿಗದಿರುವಾಗ, ನನ್ನ ಬದುಕಿಗೆ ಅರ್ಥ ಸಿಗದಿರುವಾಗ ಬದುಕು ಹಾಗೆಂದರೇನೆಂದು ಅಣಕಿಸುವ ಸತ್ಯಗಳು, ನನ್ನೊಳಗೆ ಉದುಗಿರುವ ಸತ್ಯಗಳು, ಬರಡು ಭೂಮಿಯ ಸತ್ಯಗಳು. ಪ್ರತಿನಿತ್ಯ ನೂರಾರು ಸುಂದರ ವಸ್ತುಗಳನ್ನು ನೋಡಿ ಸುಂದರವಾಗಿರುವುದೆಲ್ಲ ನನ್ನದಾಗಬೇಕೆಂದು ಬಯಸಿ ಬಸವಳಿದ ಸತ್ಯಗಳು, ನನ್ನೊಳಗೆ ಸುಪ್ತವಾಗಿ ಅಡಗಿರುವ ಸತ್ಯಗಳು, ಬರಡು ಭೂಮಿಯ ಸತ್ಯಗಳು. ಮುಚ್ಚಿಟ್ಟು ಮಲಿನವಾದಾಗ ಬಿಚ್ಚಿಕೊಳ್ಳಬೇಕೆಂದು ಪರಿತಪಿಸಿ ಕಂಡ ಕಂಡ ದಾರಿ ಹುಡುಕುವ ಸತ್ಯಗಳು, ಬಿಚ್ಚಿಕೊಳ್ಳುವ ಮುನ್ನ ಎಚ್ಚರಗೊಳ್ಳದ ಸತ್ಯಗಳು, ನನ್ನೊಳಗೆ ಒದಗಿರುವ ಸತ್ಯಗಳು, ನಾನು ಅನಿವಾರ್ಯವಾಗಿ ಹೇಳಲೇಬೇಕಾದ ಸತ್ಯಗಳು, ಇವು ನನ್ನೊಳಗೆ ಒದಗಿರುವ ಬರಡು ಭೂಮಿಯ ಸತ್ಯಗಳು, ಬರಡು ಭೂಮಿಯ ಸತ್ಯಗಳು, ಬರಡು ಭೂಮಿಯ ಸತ್ಯಗಳು.